फ्रेंड्स इवत्तिन वीडियोदल्लि नानु निमगे तिळिसिरुव माहिति यावुदप्प अंतंद्रे डी देवराजु अरसु हिंदुळिद वर्गगळ अभिवृद्धि निगमद कडेयिंद गंगा कल्याण योजनेगे अर्जिगळन्न आह्वानिसलागिदे इदर बग्गे संपूर्णवादंत माहितियन्न इवत्तिन वीडियोदल्लि तिळिसिकोड्ता इद्दीनि इदरल्लि रैतरिगे ओंदु गुड न्यूस इदे आ ओंदु गुड न्यूस एनप्प अंतंद्रे ई बारि यारु गंगा कल्याण योजनेगे अर्जियन्न सल्लिसुत्तारे ಆ ರೈತರಿಗೆ ಡೈರೆಕ್ಟ್ ಆಗಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯ ಹಣ ರೈತರ ಖಾತೆಗೆ ಬಂದು ಜಮಾ ಆಗುತ್ತೆ ಸೋ ಇದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಈ ಒಂದು ಬೋರ್ವೆಲ್ ಹಾಕುವಂತ ಗುತ್ತಿಗೆದಾರರು ಏನಿರ್ತಿದ್ರು ಅವರ ಅಕೌಂಟ್ಗೆ ಹಣ ಬರ್ತಾ ಇತ್ತು ತದನಂತರ ನಿಮಗೆ ಬೋರ್ವೆಲ್ ಅನ್ನು ಹಾಕ್ತಾ ಇದ್ರು ಸೋ ಈಗ ಆ ರೀತಿ ಇಲ್ಲ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಅಂದ್ರೆ ರೈತರ ಅಕೌಂಟ್ಗೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯ ಹಣ ಬಂದು ಸೇರುತ್ತೆ ಸೋ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಈ ಒಂದು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಮತ್ತೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ ಗಳು ಬೇಕಾಗುತ್ತೆ ಯಾವ್ಯಾವ ಎಲಿಜಿಬಿಲಿಟಿ ಅನ್ನು ನೀವು ಹೊಂದಿರಬೇಕು ಲಾಸ್ಟ್ ಡೇಟ್ ಏನು ಮತ್ತೆ ಸಾಲ ಸಬ್ಸಿಡಿ ಎಷ್ಟು ಸಿಗುತ್ತೆ ಇದರ ಬಗ್ಗೆ ಇದರಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ರೈತರು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕು ಮತ್ತು ಏನೇನು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು ಅನ್ನೋದನ್ನು ಮೊದಲಿಗೆ ತಿಳಿಸ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಏನೇನು ಎಲಿಜಿಬಿಲಿಟಿಯನ್ನು ನೀವು ಹೊಂದಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನಾಗಿ ನೀವು ಡಿ ದೇವರಾಜು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಗೆ ಯಾವ ರೈತರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಇಲ್ಲಿ ನೋಡ್ತಿರ್ಬೋದು ಕರ್ನಾಟಕ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಜನಾಂಗದವರು ಏನಿರ್ತಾರೆ ಅವರುಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಕರ್ನಾಟಕ ವಿಶ್ವಕರ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಜನಾಂಗದವರು ಏನಿರ್ತಾರೆ ಅವರುಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇದರಲ್ಲಿ ಏನು ಉಪ ಸಮುದಾಯಗಳು ಏನು ಬರ್ತವೆ ಆ ಒಂದು ಕ್ಯಾಟಗರಿಯ ಜನ ಕೂಡ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅದಕ್ಕಿಂತ ಈ ಒಂದು ರೈತರು ಏನಿರ್ತಾರೆ ಅರ್ಜಿ ಸಲ್ಲಿಸುವಂಥ ರೈತರು ಸಣ್ಣ ಹಾಗೂ ಅತಿ ಸಣ್ಣ ರೈತರು ಆಗಿರಬೇಕು ಮತ್ತು ಇವರಿಗೆ ಇವ್ರ ಜಮೀನಿನಲ್ಲಿ ಯಾವುದೇ ರೀತಿಯ ನೀರಾವರಿ ಸೌಲಭ್ಯವನ್ನು ಈ ರೈತರು ಹೊಂದಿರಬಾರ್ದು ಸೊ ಹಾಗಿದ್ರೆ ಮಾತ್ರ ಇವರು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಬರುತ್ತೆ ಇನ್ನು ಎರಡನೇ ಒಂದು ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಇವರು ಕರ್ನಾಟಕದ ನಿವಾಸಿ ಆಗಿರಬೇಕು ಮತ್ತು ಅದ್ರ ಜೊತೆಗೆ ಅರ್ಜಿ ಸಲ್ಲಿಸುವಂಥ ರೈತನ ವಯಸ್ಸು ಏನಿರುತ್ತೆ 18 ವರ್ಷ ತುಂಬಿರಬೇಕು 60 ವರ್ಷದ ಒಳಗಡೆ ಇವರ ಒಂದು ವಯಸ್ಸು ಇರಬೇಕು ಇನ್ನು ಇವರು ಕುಟುಂಬದ ವಾರ್ಷಿಕ ವರ್ಮಾನ ಎಷ್ಟಿರಬೇಕಂದ್ರೆ ಇವರೇನಾದರೂ ಗ್ರಾಮೀಣ ಪ್ರದೇಶದವರಾಗಿದ್ದರೆ 98,000 ರೂಪಾಯಿ ಒಳಗಡೆ ಇವರ ಇನ್ಕಮ್ ಇರಬೇಕು ಅಂದರೆ ವಾರ್ಷಿಕ ವರ್ಮಾನ ಇರಬೇಕು ಇನ್ನು ನಗರ ಪ್ರದೇಶದವರಾಗಿದ್ದರೆ 120,000 ರೂಪಾಯಿ ಒಳಗಡೆ ಇವರ ಒಂದು ಇನ್ಕಮ್ ಇರಬೇಕಾಗುತ್ತೆ ಇನ್ನು ಅದ್ರ ಜೊತೆಗೆ ಅರ್ಜಿ ಸಲ್ಲಿಸುವಂಥ ರೈತರ ಹತ್ರ ಕನಿಷ್ಠ 2 ಎಕರೆ ಜಮೀನನ್ನು ಹೊಂದಿರಬೇಕು ಅಂದರೆ 2 ಎಕರೆ ಜಮೀನು ಕಂಪಲ್ಸರಿ ಇರಲೇಬೇಕಂತ ಹೇಳಿದ್ದಾರೆ ಇಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ 1 ಎಕರೆ ಜಮೀನು ಇದ್ದರೆ ಸಾಕಂತ ಹೇಳಿದ್ದಾರೆ ಇನ್ನು ಆ ಜಿಲ್ಲೆಗಳು ಯಾವಪ್ಪ ಅಂತಂದರೆ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಈ ಒಂದು ಜಿಲ್ಲೆಗಳಲ್ಲಿ ಇರುವಂಥ ರೈತರು ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಇವ್ರ ಹತ್ರ 1 ಎಕರೆ ಜಮೀನು ಇದ್ದರೆ ಸಾಕು ಇನ್ನು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸೋದ್ರಿಂದ ರೈತರ ಅಕೌಂಟಿಗೆ ನೇರವಾಗಿ ಹಣ ಬರುತ್ತಂತೆ ಹೇಳಿದೆ ಎಷ್ಟು ಹಣ ಬರುತ್ತೆ ಇದರಲ್ಲಿ ಸಬ್ಸಿಡಿ ಎಷ್ಟು ಲೋನ್ ಎಷ್ಟು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಮೇಲೆ ಹೇಳಿರುವಂಥ ನಾನು ಜಿಲ್ಲೆಗಳು ಏನು ಹೇಳಿದೆ ಆ ಒಂದು ಜಿಲ್ಲೆಯಿಂದ ಅರ್ಜಿ ಸಲ್ಲಿಸುವಂಥ ರೈತರು ಅವರು ಸೆಲೆಕ್ಟ್ ಆದಮೇಲೆ ಇವರ ಖಾತೆಗೆ ನೇರವಾಗಿ 2.5 ಲಕ್ಷ ರೂಪಾಯಿ ಹಣ ಬರುತ್ತೆ ಸೊ ಇದರಲ್ಲಿ 2 ಲಕ್ಷ ರೂಪಾಯಿ ಏನಿರುತ್ತೆ ಸಬ್ಸಿಡಿ ಇರುತ್ತೆ ಫ್ರೀಯಾಗಿರುತ್ತೆ ಇನ್ನು 50,000 ರೂಪಾಯಿ ಹಣವನ್ನು ಮಾತ್ರ 4% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಸಾಲದ ರೂಪದಲ್ಲಿ ಕೊಟ್ಟಿರ್ತಾರೆ ನಿಮಗೆ ಈ ಒಂದು 50,000 ರೂಪಾಯಿ ಹಣವನ್ನು ಮಾತ್ರ ಕಟ್ಟಬೇಕು ಉಳಿದಂಥ 2 ಲಕ್ಷ ರೂಪಾಯಿ ಏನಿರುತ್ತೆ ಸಬ್ಸಿಡಿ ಇರುತ್ತೆ ನಿಮಗೆ ಇನ್ನು ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಇನ್ನೂ ಕೆಲವೊಂದು ಜಿಲ್ಲೆಗಳೇ ಇದ್ದಾವೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಈ ಒಂದು ಜಿಲ್ಲೆಗಳಲ್ಲಿಂದ ಈ ಒಂದು ಜಿಲ್ಲೆಗಳಿಂದ ಅರ್ಜಿ ಸಲ್ಲಿಸುವಂಥ ರೈತರಿಗೆ ಅಂದರೆ ಇವರ ಅಕೌಂಟಿಗೆ 4 ಲಕ್ಷ ರೂಪಾಯಿ ಹಣ ಬರುತ್ತೆ ಸೊ ಇದರಲ್ಲಿ 3.5 ಲಕ್ಷ ರೂಪಾಯಿ ಏನಿರುತ್ತೆ ಸಬ್ಸಿಡಿ ಫ್ರೀಯಾಗಿರುತ್ತೆ ಇನ್ನು 50,000 ರೂಪಾಯಿ ಹಣವನ್ನು 4% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಸಾಲದ ರೂಪದಲ್ಲಿ ಕೊಟ್ಟಿರ್ತಾರೆ ಅಂದರೆ ಈ ಒಂದು ಜಿಲ್ಲೆಯ ರೈತರು ಏನಿರ್ತಾರೆ ಕೇವಲ 50,000 ರೂಪಾಯಿ ಹಣವನ್ನು ಮಾತ್ರ ಮರುಪಾವತಿ ಮಾಡಬೇಕು 3.5 ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ ಸೊ ಹಾಗಾದರೆ ಈ ಇಷ್ಟು ಎಲಿಜಿಬಿಲಿಟಿಯನ್ನು ರೈತರು ಹೊಂದಿದ್ರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಯಾವ್ಯಾವ ದಾಖಲಾತಿಗಳು ಬೇಕಾಗುತ್ತಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕು ಮತ್ತು ಆಧಾರ್ ಕಾರ್ಡ್ನಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿಯಾದಂಥ ಹೆಸರು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇರಬೇಕು ಅಂದರೆ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಬೇಕು ಆಧಾರ್ ಕಾರ್ಡ್ ಬೇಕು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಈ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ಗಳಲ್ಲಿ ಒಂದೇ ರೀತಿ ಹೆಸರು ಇರಬೇಕು ಮತ್ತು ಅದ್ರ ಜೊತೆಗೆ ನೀವು ಇದಕ್ಕಿಂತ ಮುಂಚಿತವಾಗಿ ನಿಮ್ಮ ಕುಟುಂಬದಿಂದ ಈ ಒಂದು ಅಭಿವೃದ್ಧಿ ನಿಗಮದ ಕಡೆಯಿಂದ ಯಾವುದೇ ಸಾಲ ಸೌಲಭ್ಯವನ್ನು ನೀವು ಪಡೆದಿರಬಾರ್ದು
ಇಷ್ಟು ಡಾಕ್ಯುಮೆಂಟ್ಗಳು ಇದ್ರೆ ಸಾಕು, ನೀವು ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಕೊನೆಯದಾಗಿ ಗಂಗಾ ಕಲ್ಯಾಣ ಯೋಜನೆಗೆ ರೈತರು ಅರ್ಜಿ ಯಾವ ರೀತಿ ಸಲ್ಲಿಸಬೇಕು, ಲಾಸ್ಟ್ ಡೇಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು, ಅದ್ರ ಬಗ್ಗೆ ಕೂಡ ಭಾಳಷ್ಟು ಕ್ಲಿಯರ್ ಆದಂಥ ಮಾಹಿತಿಯನ್ನು ಕೊಡಲಾಗಿದೆ. ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇದೇ ತಿಂಗಳ 20ನೇ ತಾರೀಕು ಇರುತ್ತೆ. ಸೊ ಇದೇ ತಿಂಗಳ 20ನೇ ತಾರೀಕು ಒಳಗಡೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಗಂಗಾ ಕಲ್ಯಾಣ ಯೋಜನೆಯ ಬೆನಿಫಿಟನ್ನು ನೀವು ಪಡಿಬೋದು. ಸೊ ಈ ನೀವು ಅರ್ಜಿ ಎಲ್ಲಿ ಸಲ್ಲಿಸಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು, ಅದನ್ನು ಕೂಡ ಕೊಡಲಾಗಿದೆ. ಗ್ರಾಮ ಒನ್ ಕೇಂದ್ರ, ಬೆಂಗಳೂರು ಒನ್ ಕೇಂದ್ರ ಮತ್ತು ಕರ್ನಾಟಕ ಒನ್ ಸೇವಾ ಕೇಂದ್ರ, ಈ ಒಂದು ಮೂರು ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಸೆಂಟ್ರ್ ಈ ಥರ ಒಂದು ಸೇವಾ ಕೇಂದ್ರ ಇದೆಯೇನಂತ ನೋಡ್ಕೊಂಡು ಹೋಗಿ ಅಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸ್ಬೇಕು. ಇದೇ ತಿಂಗಳ 20ನೇ ತಾರೀಕು ಒಳಗಡೆಗಾಗಿ ನೀವು ಈ ಕೆಲಸವನ್ನು ಮಾಡಬೇಕು. ಈ ರೀತಿ ನೀವು ಗಂಗಾ ಕಲ್ಯಾಣ ಯೋಜನೆಗೆ ಈ ಬಾರಿ ರೈತರು ಅರ್ಜಿಯನ್ನು ಸಲ್ಲಿಸಿದರೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ. ತದನಂತರ ನೀವೇ ನಿಮ್ಮ ಹೊಲ ಗದ್ದೆಗಳಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಿ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು, ಪಂಪ್ಸೆಟ್ಟಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು. ಅಂದರೆ ಈ ಸಲ ಅರ್ಜಿ ಹಾಕೋರಿಗೆ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದನ್ನು. ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ಎಲ್ಲ ರೈತ ಬಂದವ್ರಿಗೆ ಕೂಡಲೇ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ.